ಕಾಲೇಜ್ ನಿರ್ಮಾಣಕ್ಕೆ ಎರಡು ಸರ್ಕಾರಗಳೇ ಬರಬೇಕಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸರ್ಕಾರಿ ಡಿಗ್ರಿ ಕಾಲೇಜಿನ ಕಥೆ ಇದು. ಎರಡು ಸರ್ಕಾರಗಳು ಬರಬೇಕಾಯಿತು ಈ ಒಂದು ಕಾಲೇಜ್ ಆಗಬೇಕಾದ್ರೆ. ಇನ್ನು ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮಂಜೂರಾದಂಥ ಕಾಲೇಜು. ಆರ್ ವಿ ದೇಶಪಾಂಡೆ ಶಿಕ್ಷಣ ಸಚಿವರಾಗಿದ್ದಾಗ ಕಾಲೇಜಿನ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ಆರ್ ವಿ ದೇಶಪಾಂಡೆ ಅವರು ಆಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ, ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಅಂದಿನ ಮುಖ್ಯಮಂತ್ರಿ ಅವರು ಅದನ್ನು ಉದ್ಘಾಟನೆ ಮಾಡಿರ್ತಾರೆ. ಆದರೆ ವರ್ಷದ ಹಿಂದೆ ಶುರುವಾದಂಥ ಈ ಕಾಲೇಜಿನ ಪರಿಸ್ಥಿತಿಯನ್ನು ನೀವು ಸದ್ಯಕ್ಕೆ ನೋಡಿದರೆ ಈಗಾಗಲೇ ಒಂದೇ ವರ್ಷದಲ್ಲಿ ತೋರೋಕೆ ಶುರುವಾಗಿದೆ. ವಿದ್ಯಾರ್ಥಿಗಳು ಹನಿ ಹನಿ ನೀರಲ್ಲೇ ಈಗ ಪಾಠ ಕೇಳಬೇಕಾದಂಥ ದುಸ್ಥಿತಿ ಕಟ್ಟಡದಲ್ಲಿದೆ. ಈಗ ಕಟ್ಟಡ ಕಟ್ಟಿ ವರ್ಷವಾಗಿಲ್ಲ, ಆಗಲೇ ಬಿರುಕು ಬಿಟ್ಟಿದೆ ಗೋಡೆಗಳು. ಕಾಲೇಜಿನ ಒಂದು ಕಾಲೇಜಿಗೆ ಆ ರಸ್ತೆ ಏನಿದೆ, ಕಾಲೇಜಿಗೆ ಹೋಗುವಂಥ ರಸ್ತೆ, ಅದೊಂದು ರೀತಿಯಾಗಿ ಕೆಸರು ಗದ್ದೆಯಾಗಿ ಮಾರ್ಪಾಡಾಗಿದೆ. ಅದನ್ನು ದಾಟಿಕೊಂಡೇ ಈಗ ವಿದ್ಯಾರ್ಥಿಗಳು ಬರಬೇಕಾಗುತ್ತೆ. ಪಟ್ಟಣದಿಂದ ಟೌನ್ನಿಂದ ಆಲ್ಮೋಸ್ಟ್ 7 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಲೇಜ್ ಇದು. ಆದರೆ ಯಾವುದೇ ಬಸ್ ಸಂಪರ್ಕ ಇಲ್ಲ. ಇದು ಆ ಒಂದು ಕಾಲೇಜಿನ ದುರವಸ್ಥೆ. ಈಗ ನೀವು ಆ ಕಾಲೇಜಿನ ಒಂದು ಬಿಲ್ಡಿಂಗನ್ನು ನೋಡ್ತಾ ಇದ್ದೀರಿ, ಒಂದು ವರ್ಷ ಅಷ್ಟೇ ಆಗಿರೋದಿದು. ಆ ಒಂದು ಕಾಂಟ್ರಾಕ್ಟರ್ ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈ ರೀತಿ ಕಟ್ಟಿದಾರ ಗೊತ್ತಿಲ್ಲ. ಒಂದು ವರ್ಷದೊಳಗಡೆ ಬಿರುಕು ಬಿಟ್ಟಿದೆ. ಜೊತೆಗೆ ನೀವು ನೆಲಗಳನ್ನು ನೋಡ್ತಾ ಇದ್ರೆ, ಜೊತೆಗೆ ರಸ್ತೆಯನ್ನು ನೋಡ್ತಾ ಇದ್ರೆ, ಇದು ಟೌನ್ನಿಂದ ಆಲ್ಮೋಸ್ಟ್ ಸಿದ್ದಾಪುರಕ್ಕೆ ಆ ಒಂದು ಕಾಲೇಜ್ಗೆ ಹೋಗಬೇಕಾದ್ರೆ 7 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆದರೆ ಯಾವುದೇ ಬಸ್ ಇರೋದಿಲ್ಲ. ಜೊತೆಗೆ ರಸ್ತೆಯ ಸ್ಥಿತಿ ನೋಡಿದ್ರೆ ಅದು ಕೆಸರು ಗದ್ದೆ ರೀತಿಯಾಗಿ ಕಾಣ್ತಾ ಇದೆ. ಇದು ಸಿದ್ದಾಪುರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವರಾಗಿದ್ದಾಗ ಸ್ಯಾಂಕ್ಷನ್ ಆಗಿದ್ದಂಥ ಕಾಲೇಜ್ ಇದು. ಇನ್ನು ಸಿ ಎಂ ಆಗಿನ ಸಿ ಎಂ ಸಿದ್ದರಾಮಯ್ಯನವರು ಇದನ್ನು ಉದ್ಘಾಟನೆ ಮಾಡಿದರು. ಅಂದ್ರೆ ಜಾಗ ಫೈನಲ್ ಮಾಡಿ 2 ಕೋಟಿ ರೂಪಾಯಿ ಮಂಜೂರಿವರೆಗೆ ನಮ್ಮ ಸರ್ಕಾರದ್ದು. ಮಂಜೂರಿ ನಂತರ ಹೊಸ ಸರ್ಕಾರದಲ್ಲಿ ದೇಶಪಾಂಡೆಯವರೇ ಉನ್ನತ ಶಿಕ್ಷಣ ಸಚಿವರಾದ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದರು. ಆ ಸಂದರ್ಭದಲ್ಲಿ ಇದು ಕಟ್ಟಡದ ಕೆಲಸ ಎಲ್ಲ ಶುರುವಾಯಿತು. ಇಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಿತ್ತು ಇಲಾಖೆಯವರು ಮತ್ತು ಗುತ್ತಿಗೆದಾರರು ಅದನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ಈ ಸ್ಥಿತಿಗೆ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ ಬಂದಿದೆ. ವಿದ್ಯಾರ್ಥಿಗಳಿಗೆ ಅನೇಕ ರೀತಿ ತೊಂದರೆ ತೊಡಕು ಆಗ್ತಾ ಇದೆ. ಇಷ್ಟೇ ಅಲ್ಲ, ಬಸ್ಸಿನ ಸೌಕರ್ಯಕ್ಕೆ ತೊಂದರೆ ಆಗಿದೆ, ರಸ್ತೆ ಇದಕ್ಕೆ ಸಮರ್ಪಕವಾದ ರಸ್ತೆಗೆ ತೊಂದರೆ ಆಗಿದೆ. ಇದಕ್ಕೆಲ್ಲದಕ್ಕೂ ಈಗ ತುರ್ತಾಗಿ ಕೆಲಸ ಮಾಡಿಸ್ಬೇಕಂತ ಹೊಣೆಗಾರಿಕೆ ಶಾಸಕನಾಗಿ ನಂದು ಇದೆ. ಬಟ್ ಸರ್ಕಾರ ಈ ರೀತಿ ವಿಷಯಗಳಿಗೆ ಸ್ಪಂದಿಸ್ತಾ ಇಲ್ಲ, ಹಣಕಾಸಿನ ನೆರವನ್ನ ಕೊಡ್ತಾ ಇಲ್ಲ. ಇದರಿಂದಾಗಿ ದೊಡ್ಡ ಸಮಸ್ಯೆಯನ್ನ ವಿದ್ಯಾರ್ಥಿ ಸಮುದಾಯ ನಾವೆಲ್ಲರೂ ಎದುರಿಸ್ತಾ ಇದ್ದೀವಿ. ನಮ್ಮ ಕಾಲೇಜಲ್ಲಿ 1 ತಿಂಗಳಾಯ್ತು ನಮ್ಗೆ ಸ್ಟಾರ್ಟ್ ಆಗಿ ಕಾಲೇಜು. ನಾನು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಿದ್ದೀನಿ, ಆದ್ರೆ ಇನ್ನೂ 1 ವರ್ಷ ಆಗ್ಲಿದ್ದೇನೆ. ಕಾಲೇಜಲ್ಲಿ ನೀರೆಲ್ಲ ಬರ್ತಾ ಇದ್ವಿ, ಕಾಲೇಜಲ್ಲಿ ಕುಂಡ್ರೋಕ್ ಆಗ್ತಿಲ್ಲ, ನೀರೆಲ್ಲ ನಿಂತು ಬಿಡ್ತದೆ, ಬೆಂಚಸ್ ಎಲ್ಲ ನೀರ್ ಇದಾಗಿ ತೊಂದರೆ ಆಗ್ತದೆ ಕುತ್ಕೊಳ್ಳೋಕೆ, ಲೆಕ್ಚರ್ಸ್ಗು ಪಾಠ ಕಲ್ಸಕ್ ತೊಂದರೆ ಆಗ್ತದೆ, ಮತ್ತೆ ರೋಡ್ ಎಲ್ಲ ಸರಿ ಇಲ್ಲ. ನಾವು ಹೋಗೋ ರೋಡು ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಶಾಸಕರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈ ಒಂದು ಕಾಲೇಜಿಗೆ ನಿಮ್ಮ ಪೀರಿಯಡ್ ನಲ್ಲಿ ಮಂಜೂರಾಗಿರುತ್ತೆ, ಸ್ಯಾಂಕ್ಷನ್ ಆಗಿರುತ್ತೆ, ಬಟ್ ಇವಾಗ ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಉದ್ಘಾಟನೆ ಆಗಿದೆ. ಈಗ 1 ವರ್ಷದಲ್ಲಿ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂದ್ರೆ ಎಲ್ಲಿ ಫಾಲ್ಟ್ ಆಗಿದೆ ಅನ್ಸುತ್ತೆ ಹೆಗಡೆ ಅವರೇ? ಅದು ಗುಣಮಟ್ಟದ ನಿರ್ಮಾಣದಲ್ಲಿ, ನಾನು ನಿರ್ಮಾಣ ಆಗ್ತಿರೋ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕೆಲಸವನ್ನ ನಿಲ್ಲಿಸಿ ಅಧಿಕೃತವಾಗಿ ನಾನು ಪತ್ರವನ್ನ ಅವತ್ತಿನ ಉನ್ನತ ಶಿಕ್ಷಣ ಸಚಿವರಿಗೆ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟು ಎಚ್ಚರಿಕೆಯನ್ನ ಹೇಳಿದ್ದೆ ನಾನು. ಅವರು ಸೂಕ್ತ ಕ್ರಮ, ರೈಟ್ ಸಂಸ್ಥೆಯವರು ಇದನ್ನ ನಿರ್ಮಾಣದಲ್ಲಿ ಈ ರೀತಿ ಕಳಪೆ ಆಗಿರುವಂತಹದ್ದು ಕಂಡು ಬರ್ತಾ ಇದೆ. ಇದನ್ನ ಅಧಿಕಾರಿಗಳೆಲ್ಲರೂ ನನಗೆ ನಾವು ಸರಿಯಾಗಿ ಮಾಡೋದಕ್ಕೆ ಬೇಕಂತ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಅವರು ಗುತ್ತಿಗೆದಾರರು ಎಲ್ಲೋ ಹಾಸನದವರು ಎಲ್ಲೋ ಅವರು ಗುತ್ತಿಗೆದಾರರು. ಈಗ ಆಗ ಸರಿ ಮಾಡಿದೀವಿ ಅನ್ನುವಂತ ಮಾತನ್ನೆಲ್ಲವನ್ನು ಅವರು ಹೇಳಿದ್ದಾರೆ. ಈಗ ಅದು ಈಗ ನಾವು ಬಳಕೆಯನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಅದರದ್ದು ಕಳಪೆ ಆಗಿರೋದು ಕಂಡು ಬರ್ತಾ. ಟೋಟಲ್ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು ಸರ್ ಇದಕ್ಕೆ? ನಮ್ಮ ಸರ್ಕಾರದಲ್ಲಿ ನಾನೇ ಸ್ಥಳ ಮಂಜೂರಿ ಮಾಡಿಸಿ 2 ಕೋಟಿ ರೂಪಾಯಿ ಹಣ ಕೊಡಿಸಿ ಅದನ್ನೆಲ್ಲವನ್ನು ಪ್ರಾರಂಭಿಸಿದೆ. ಈಗ ಅದ ಆ ನಂತರದಲ್ಲಿ ಸರ್ಕಾರ ಬದಲಾದಾಯ್ತು. 1 ಕೋಟಿ ರೂಪಾಯಿಯನ್ನ ಕೊಟ್ರು, ಒಟ್ಟು 3 ಕೋಟಿ ಈಗ ಅಲ್ಲಿ ಖರ್ಚಾಗಿರೋದು. ಅದು ಈ ರೈಟ್ ಸಂಸ್ಥೆಯವರು ಅವರಿಗೆ ಈ ಎಲ್ಲ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ಹೇಳಿದ ಮೇಲೂ ಅವರಿಗೆ ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳ ಮೇಲೆ ಏನ್ ನಿಯಂತ್ರಣ ಇದೆಯೋ ಇಲ್ಲೋ, ನಮ್ಮ ಹತ್ರ ಎಲ್ಲರೂ ಎಲ್ಲ ಸಂಸ್ಥೆ ಪ್ರಮುಖರೆಲ್ಲರೂ ನಾನು ಅಧಿಕೃತವಾಗಿ ಪತ್ರ ಕೊಟ್ಟು ಹೇಳಿದ ಮೇಲೆ ಸರಿ ಮಾಡಿದೀವಿ ಮಾಡ್ತಿದೀವಿ ಅಂತೆಲ್ಲ ಬಂದು ಹೇಳಿ ಎಲ್ಲ ಮಾಡಿದ್ರು.
ನಾನು ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಮಾಡಿ ನೋಡಿ ಎಲ್ಲ ಮಾಡಿದ್ದೇನೆ. ಆದ್ರೂ ಇದು ಈ ಸ್ಥಿತಿ ತಲುಪಿರೋದು ಕಾಣುತ್ತೆ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಅದಕ್ಕೆ ಇನ್ನು ಹೆಚ್ಚುವರಿಯಾದ ಕೊಠಡಿ ನಿರ್ಮಾಣದ ಅಗತ್ಯ ಇದೆ. ಅಲ್ಲ ಮುಂದೆ ಏನು ಅಂತ, ಈಗ ಮುಂದೆ ಏನ್ ಮಾಡೋರು ಅಂತಿದ್ದೀರಿ ಅಂತ ನೀವು? ಅಲ್ಲ ಈಗ ಅದನ್ನ ಸರಿ ಮಾಡಿಸೋದಕ್ಕೆ ನಾನು ಇಲಾಖಾ ಅಧಿಕಾರಿಗಳಿಗೆ ಹೇಳಿದ್ದೀನಿ. ರೈಟ್ ಸಂಸ್ಥೆ ಈಗ ಅದೇನು ಎಲ್ಲೆಲ್ಲಿ ನೀರು ಲೀಕೇಜ್ ಆಗತ್ತೋ. ಓಕೆ, ಅಲ್ಲ ಈ ರೀತಿ ಆದಾಗ ಆ ಕಾಂಟ್ರಾಕ್ಟರ್ ಏನಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಏನು ಆಕ್ಷನ್ ಏನೋ ಆಗಲ್ವಾ ಇದಕ್ಕೆ? ಅಲ್ಲ ಇಲಾಖೆಯವರಿಗೆ ಅದನ್ನ ಹೇಳಿದ್ದೀನಿ ನಾನು, ಇಲಾಖೆ ಅಧಿಕಾರಿಗಳಿಗೆ ಅದನ್ನ ಸೂಚಿಸಿದ್ದೀನಿ, ಅದನ್ನ ಸರಿ ಮಾಡಿಕೊಡ್ಬೇಕು ಮತ್ತು ಆ ಗುತ್ತಿಗೆದಾರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವನು ಕಾಮಗಾರಿ ಮಾಡಬೇಕು ಅನ್ನೋದನ್ನ ಆಗ್ರಹ ಮಾಡಿದ್ದೀನಿ ನಾನು. ಅದನ್ನ ಓಕೆ, ಥ್ಯಾಂಕ್ ಯು ಮಾತಾಡೋದಕ್ಕೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆದಷ್ಟು ಬೇಗ ಇದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಕಾಂಟ್ರಾಕ್ಟರ್ ಅನ್ನ ಬ್ಲಾಕ್ ಲಿಸ್ಟ್ ಮಾಡುವಂತಹ ಬಗ್ಗೆ ಕೂಡ ಮಾತನಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಈ ಹಂತಕ್ಕೆ ತಲುಪಿರುವಂತಹ ಬಿಲ್ಡಿಂಗ್ ಇದು. ಸಿದ್ದಾಪುರ ಉತ್ತರ ಕನ್ನಡದಲ್ಲಿ ಸದ್ಯಕ್ಕೆ ಈ ಒಂದು ಬೀಕು ಬಿಟ್ಟಿರುವಂತಹ ಬಿಲ್ಡಿಂಗ್ ಅನ್ನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಒಂದು ವರ್ಷ ಹಳೆಯದಷ್ಟೇ. ಇದು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಅಂತ ಈಗಷ್ಟೇ ಅಲ್ಲಿನ ಶಾಸಕರಾದಂತಹ ವಿಶ್ವೇಶ್ವರ ಹೆಗಡೆ ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಹೇಳಿದ್ರು.